ಇದು ಒಂದು ಅದ್ಭುತವಾದಂತ ಕಥೆ ತಾಳ್ಮೆ ಮತ್ತೆ ಸತತ ಪ್ರಯತ್ನದ ಬಗ್ಗೆ ತಿಳಿಸತಕ್ಕಂತ ಕಥೆ ನಡೆದಂತ ಸತ್ಯವಾದ ಘಟನೆ ನಮ್ಮ ಜೀವನವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಅರ್ಥ ಆಗೋದೇನು ಅಂದ್ರೆ ಸಾಕಷ್ಟು ಬಾರಿ ನಮ್ಮ ಜೀವನದಲ್ಲಿ ಎದುರಾದಂತ ಅಡ್ಡಿ ಅಡಚಣೆಗಳು ಮತ್ತೆ ಕಷ್ಟಗಳನ್ನ ಪರಿಹಾರ ಮಾಡೋದಕ್ಕೆ ಸಾಧ್ಯನೇ ಇಲ್ವೇನೋ ಅಂತ ನಮಗೆ ಅನಿಸೋದಕ್ಕೆ ಶುರುವಾಗುತ್ತೆ ಅಂತ ತೋರುತ್ತೆ ಆ ರೀತಿ ಆದ್ರೆ ಎಲ್ಲಿ ಸಾಕಷ್ಟು ತಾಳ್ಮೆ ಮತ್ತೆ ದೃಢ ಪ್ರಯತ್ನ ಸತತವಾದಂತ ಪ್ರಯತ್ನ ಇರುತ್ತೋ ಅಲ್ಲಿ ಎಲ್ಲವೂ ಸಾಧ್ಯವಾಗುತ್ತೆ ಅನ್ನೋದನ್ನ ಈ ಒಂದು ನಾನು ಮುಂದೆ ಹೇಳತಕ್ಕಂತ ಒಂದು ಕಥೆ ಸಾಬೀತು ಮಾಡುತ್ತೆ ಹಿಂದೆ ಒಬ್ಬ ಮಹಿಳೆ ಆ ಮಹಿಳೆ ತುಂಬಾ ಕರುಣಾಮಯಿ ಎಷ್ಟು ಕರುಣೆ ಅಂತಂದ್ರೆ ಕರುಣೆಯ ಕಡಲು ಕರುಣೆಯ ಬೆಟ್ಟ ಅಂತ ಆಕೆನ ಕರೀತಾ ಇದ್ದರು ಆ ಊರಿನ ಮಂದಿ ತುಂಬಾ ಒಳ್ಳೆತನ ಒಳ್ಳೆತನ ಕರುಣೆ ಅಪರಿಮಿತವಾದಂತ ಕರುಣೆ ಆ ಮಹಿಳೆಯದ್ದು ಅದು ಎಷ್ಟರ ಮಟ್ಟಿಗೆ ಇತ್ತಪ್ಪ ಅಂದ್ರೆ ಆ ಊರಿನ ಜನ ಇದ್ರಲ್ಲ ಆ ಜನ ಆಕೆಯನ್ನ ಕರುಣೆಯ ದೇವತೆ ಭೂಮಿಗೆ ಬಂದು ಅವತರಿಸಿದ್ದಾಳೆ ಅಂತಾನೆ ಕರೀತಾ ಇದ್ರು ಆಕೆಯಿಂದ ಅಂಗವಿಕಲರಿಗೆ ಬಡವರಿಗೆ ತುಂಬ ಸಹಾಯ ಆಗ್ತಾ ಇತ್ತು ಆಕೆ ತುಂಬ ಅಕ್ಕರೆ ಪ್ರೀತಿಯಿಂದ ಸಹಾಯ ಮಾಡ್ತಾ ಇದ್ಲು ಅದಕ್ಕೋಸ್ಕರನೇ ಅಂದರೆ ಈ ಅಂಗವಿಕಲರ ಬಡವರ ಬಲ್ಲಿದರ ಸೇವೆಯನ್ನು ಮಾಡೋದಕ್ಕೋಸ್ಕರನೇ ಅವತರಿಸಿದ್ದಾಳೆ ಜನ್ಮ ತಾಳಿದ್ದಾಳೆ ಅಂತ ಆ ಊರಿನ ಮಂದಿಯೆಲ್ಲ ಭಾವಿಸ್ತಾ ಇತ್ತು ಆ ಮಹಿಳೆಗೆ ಈ ರೀತಿ ಹೆಸರಿತ್ತಲ್ವಾ ಹಾಗಾಗಿ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಇರತಕ್ಕಂಥ ಜನರಿಗೆ ಯಾವುದೇ ರೀತಿ ಸಮಸ್ಯೆ ಬರಲಿ ಯಾವುದಕ್ಕೆ ಆಗಲಿ ಸಂಕೋಚನೆ ಪಟ್ಟುಕೊಳ್ಳದೆ ಈ ಮಹಿಳೆ ಹತ್ರ ಓಡಿ ಬರ್ತಾ ಇದ್ರು ಈ ಮಹಿಳೆಯ ಸಜ್ಜನಿಕೆ ಸೌಜನ್ಯತೆ ಉದಾರತೆಗಳನ್ನು ಕಂಡಂಥ ಕೆಲವು ಜನ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಇರ್ತಾರಲ್ಲ ವಿನಾಕಾರಣ ಮೇ ನಾವು ಸ್ವಲ್ಪ ಜೀವನದಲ್ಲಿ ಮೇಲ್ಸ್ತರಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಕಾಲೆಳೆಯೋ ಮಂದಿ ತುಂಬ ಜನ ಇರ್ತಾರೆ ದ್ವೇಷಕಾರರು ವಿಷಕಾರರು ಇರ್ತಾರೆ ಅದರಂತೆ ಈ ಮಹಿಳೆಗೂ ಇದ್ರು ಆಕೆಯ ಮೇಲೆ ತುಂಬ ದ್ವೇಷವನ್ನು ಕಾರ್ತಾ ಇದ್ರು ಇಲ್ಲಸಲ್ಲದ ಅಪವಾದಗಳನ್ನು ಆರೋಪಗಳನ್ನು ಹೊರಿಸ್ತಾ ಇದ್ರು ವಿನಾಕಾರಣ ಆದರೆ ಆ ಮಹಿಳೆ ಸ್ವಲ್ಪವೂ ತನ್ನ ಕಾರ್ಯಗಳಿಂದ ವಿಚಲಿತ ಆಗಲೇ ಇಲ್ಲ ಯಾರು ಎಷ್ಟೇ ಆರೋಪ ಮಾಡಿ ದ್ವೇಷ ಕಾರಿದ್ರೂ ತನ್ನ ಕೆಲಸ ತಾನು ತನ್ನ ಸೇವೆ ತನ್ನದು ಅಂತ ತನ್ನ ಸೇವೆಯನ್ನು ಮಾಡಿಕೊಂಡು ಮುಂದೆ ಸಾಕು ಈ ದ್ವೇಷಕಾರೋ ಜನರ ಸಾಹಸ ಕಾರ್ಯ ಇತ್ತಲ್ಲ ಅದು ತುಂಬ ವ್ಯರ್ಥ ಆಗ್ತಾ ಇತ್ತು ಆ ಮಹಿಳೆ ಯಾವುದೇ ರೀತಿ ವಿಚಲಿತ ಆಗ್ತಾ ಇರಲಿಲ್ಲ ತನ್ನ ಸೇವೆಯ ಕಾರ್ಯಗಳನ್ನು ನಿಲ್ಲಿಸ್ತಾನೇ ಇರಲಿಲ್ಲ ಹಾಗಾಗಿ ಮತ್ತಷ್ಟು ಹೊಟ್ಟೆ ಉರಿ ಶುರುವಾಯಿತು ಈ ಮಹಿಳೆಯನ್ನು ಕಂಡು ಸುಮ್ಮನೆ ವಿಷ ಕಾರ್ತಾ ಇದ್ರು ಏನು ಮಾಡಲಿ ಏನು ಮಾಡಲಿ ಅಂತ ಆಗ ಅವರು ಏನೂ ಮಾಡೋಕ್ಕಾಗದೆ ಕೊನೆಗೆ ಯಾವ ಮಟ್ಟಕ್ಕೆ ಇಳಿದ್ರು ಅಂದರೆ ಆ ಮಹಿಳೆಯ ಮನೆ ಇತ್ತಲ್ಲ ಆ ಮನೆ ಸುತ್ತ ಕಸದ ರಾಶಿಯನ್ನು ತಂದು ಸುರಿತಾ ಇದ್ರು ದಿನಾ ಸುರಿತಾ ಇದ್ರು ದಿನಾ ರಾಡಿ ಆದರೆ ಆ ಮಹಿಳೆ ಧೃತಿಗೆಡಲಿಲ್ಲ ಅದನ್ನು ತಾನೊಬ್ಬಳೇ ಶುಚಿ ಮಾಡ್ತಾ ಇದ್ಲು ದಿನ ಆ ಮಹಿಳೆ ಶತ್ರುಗಳು ಬರೀ ಕಸ ಅಲ್ಲ ಈ ಕೊಳತ ಪ್ರಾಣಿಗಳನ್ನು ಆಕೆಯ ಮನೆಯ ಹಿತ್ತಲಿನಲ್ಲಿ ಬಿಸಾಟಿ ಹೋಗ್ತಾ ಇದ್ರು ಆಗಲೂ ಆಕೆ ಸ್ವಲ್ಪವೂ ವಿಚಲಿತಳಾಗದೆ ಬೇಜಾರು ಮಾಡಿಕೊಳ್ಳದೆ ಬೇರೆಯವರಿಗೆ ಅದನ್ನು ತಿಳಿಸದೆ ಆ ಪ್ರದೇಶವನ್ನು ಶುಚಿಗೊಳಿಸ್ತಾ ಇದ್ಲು ಇದೇನು ಕೇಳೋದಕ್ಕೆ ತುಂಬ ಸರಳ ಅನ್ನಿಸ್ಬೋದು ಆದರೆ ವಾಸ್ತವಿಕವಾಗಿ ಆ ಸಮಸ್ಯೆಯನ್ನು ಎದುರಿಸ್ದವ್ರಿಗೆ ಅದರ ಪರಿಣಾಮ ಎಂಥದ್ದು ಅಂತ ಅರ್ಥ ಆಗುತ್ತೆ ಈ ಎಲ್ಲ ಕಾರ್ಯಗಳನ್ನು ವೀಕ್ಷಿಸ್ತಾ ಇದ್ದ ಆ ಮಹಿಳೆಯ ಮಗ ಹೇಳ್ದ ಅಮ್ಮ ಇನ್ನೂ ಎಷ್ಟು ದಿನ ಅಂತ ಈ ತೊಂದರೆಯನ್ನು ಅನುಭವಿಸ್ತೀಯಾ ಅಂತ ಪ್ರಶ್ನಿಸ್ದ ಅದಕ್ಕೆ ಕರುಣೆಯ ಕಡಲಾದಂಥ ಆ ತಾಯಿ ಕೊಟ್ಟಂಥ ಉತ್ತರ ನಮ್ಮೆಲ್ಲರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತೆ ನಮಗೊಂದು ಹೊಸ ಮಾರ್ಗದರ್ಶನ ಸಿಗುತ್ತೆ ಆ ಮಹಿಳೆ ಹೇಳಿದ್ರು ಅವರಲ್ಲಿ ಅಂದರೆ ನನಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ ಆ ಜನಗಳ ಮನಸ್ಸಲ್ಲಿ ಅವರಲ್ಲಿ ನನ್ನ ಮೇಲೆ ಇರ್ತಕ್ಕಂಥ ದ್ವೇಷ ನಾಶವಾಗೋವರೆಗೂ ಅಂತ ಉತ್ತರಿಸಿದ್ಲು ಇಂಥ ಅದ್ಭುತ ಅಲ್ವೇ ಒಂದಲ್ಲ ಒಂದಿನ ಯಾವುದೇ ದ್ವೇಷ ಆದರೂ ನಾಶ ಆಗಲೇಬೇಕು ಎಷ್ಟು ಅಂತ ದ್ವೇಷಕರೋದಕ್ಕೆ ಸಾಧ್ಯ ಎಷ್ಟು ಅಂತ ಆರೋಪ ಮಾಡೋದಕ್ಕೆ ಸಾಧ್ಯ ಈ ಮಹಿಳೆ ಯಾರು ಗೊತ್ತಾ ಉತ್ತರಿಸಿದ ಮಹಿಳೆ ಸಾಮಾನ್ಯವಾದಂಥ ಮಹಿಳೆ ಅಲ್ಲ ಅವರು ಮಹಾಮಾತೆ ಶ್ರೀಮತಿ ಭಗವತಿ ದೇವಿ ಆಧ್ಯಾತ್ಮದ ಕಡಲು ಶ್ರೀಮತಿ ಭಗವತಿ ದೇವಿ ಪ್ರಶ್ನಿಸಿದ ಬಾಲಕ ಇದ್ದಾನಲ್ಲ ಆ ಬಾಲಕನು ಸಾಮಾನ್ಯವಾದಂಥ ಬಾಲಕ ಅಲ್ಲ ಅವರು ಮುಂದೆ ಪ್ರಸಿದ್ಧರಾದಂಥ ಈಶ್ವರಚಂದ್ರ ವಿದ್ಯಾಸಾಗರ್ ದ್ವೇಷಕ್ಕೆ ದ್ವೇಷ ಎಲ್ಲರನ್ನು ಎಲ್ಲವನ್ನು ನಾಶ ಮಾಡುತ್ತೆ ನೆಮ್ಮದಿಯನ್ನು ಕೆಡಸಾಕುತ್ತೆ ಆದರೆ ತಾಳ್ಮೆ ಇದೆಯಲ್ಲ ತಾಳ್ಮೆ ದೃಢವಾದಂಥ ಒಂದು ಸಂಕಲ್ಪ
ದ್ವೇಷವನ್ನು ನಾಶ ಮಾಡಕ್ಕುತ್ತೆ. ದ್ವೇಷಕ್ಕೆ ದ್ವೇಷ ಎಲ್ಲರನ್ನೂ ನಾಶ ಮಾಡಿದರೆ ತಾಳ್ಮೆ ದ್ವೇಷವನ್ನೇ ನಾಶ ಮಾಡುತ್ತೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ನೆಮ್ಮದಿಗಾಗಿ ತಾಳ್ಮೆ ಅತ್ಯಂತ ಅತ್ಯಂತ ಅನಿವಾರ್ಯವಾಗುತ್ತೆ. ತಾಳ್ಮೆ ತುಂಬ ಕಷ್ಟವಾದಂಥದ್ದು, ಆದರೆ ನಮ್ಮನ್ನು ಹಲವಾರು ಹಲವಾರು ಕಷ್ಟ ಕಾರ್ಪಣ್ಯಗಳಿಂದ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಂದ ನಮ್ಮನ್ನು ಪಾರ್ ಮಾಡಿ ಸಂರಕ್ಷಿಸುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ, ಶುಭವಾಗಲಿ. ವಂದೇ ಮಾತರಂ. ಜೈ ಹಿಂದ್.